ನಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕೆಂದು ಬಯಸುತ್ತೀವಿ, ಆದರೆ ಕೆಟ್ಟ ದಾರಿಯಲ್ಲಿ ಸಂಚರಿಸಬೇಕಾಗುತ್ತದೆ. ಅರಮನೆಯಲ್ಲಿ ವಾಸಿಸಬೇಕೆಂದು ಆಸೆ ಪಡುತ್ತೇವೆ, ಆದರೆ ಕೆಲವು ಸಂದರ್ಭಗಳ ಪರಿಣಾಮ ಗುಡಿಸಲಿನಲ್ಲೇ ಇರುವಂತಾಗುತ್ತದೆ. ದೊಡ್ಡ ಹೋಟೆಲ್ಗಳಲ್ಲಿ ಊಟ ಮಾಡಬೇಕು ಅಂತ ಆಸೆ ಪಡುತ್ತೇವೆ, ಆದರೆ ರಸ್ತೆ ಬದಿಯ ಹೋಟೆಲ್ಗಳಲ್ಲಿ ನಿಂತು ತಿನ್ನಬೇಕಾಗುತ್ತದೆ. ದುಡ್ಡಿಲ್ಲದೆ ಕಾಲ್ನಡಿಗೆಯಲ್ಲಿ ಸಂಚರಿಸುವವರು ಹೆಚ್ಚಾಗಿದ್ದರೂ ಕಾರಿನಲ್ಲಿ ಒಂಟಿಯಾಗಿ ಸಂಚರಿಸುವವರು ಕಡಿಮೆಯಾಗಿಲ್ಲ. ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಕಂಪನಿಗಳ ಸಂಖ್ಯೆಯು ಕಡಿಮೆ ಇಲ್ಲ, ಆದರೂ 1,000 ಜನರ ಕೆಲಸದ ಲಾಭ ಒಬ್ಬನಿಗೆ ಮಾತ್ರ. ಇದೆಲ್ಲ ನೋಡಿದರೆ ಲೈಫ್ನಲ್ಲಿ ನಾವು ಬದಲಾಗಬೇಕೇ ಅಥವಾ ಈ ಸಮಾಜ ಬದಲಾಗಬೇಕಾ ಎಂದೆನಿಸುತ್ತದೆ. ಆದರೆ ಈ ಸಮಾಜ ಬದಲಾಗುವುದಿಲ್ಲ, ನಾವೇ ಬದಲಾಗಬೇಕು. ನಾವು ಇಷ್ಟಪಟ್ಟಿದ್ದನ್ನು ಪಡೆಯಬೇಕಾದರೆ ಸತತ ಪ್ರಯತ್ನ ಮಾಡಬೇಕು.